ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ನೀವು ನೋಡುತ್ತಿದ್ದರೆ ಜಿಎಸ್ಪಿ ಕಲರ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ, ರೈತರಿಗೆ ಮತ್ತು ಗ್ರಾಮೀಣದಲ್ಲಿರುವಂಥ ಜನರಿಗೆ ಈ ವಿಡಿಯೋದಲ್ಲಿರುವಂಥ ಒಂದು ಮಾಹಿತಿ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಏನಿದು ಒಂದು ಗುಡ್ ನ್ಯೂಸು ಅಂತಂದರೆ, ಸೊ ಯಶಸ್ವಿನಿ ಯೋಜನೆಯನ್ನು ರಾಜ್ಯ ಸರ್ಕಾರದಿಂದ ಮರು ಜಾರಿ ಮಾಡ್ತಾ ಇದ್ದಾರೆ. ಅಂದರೆ ಯಶಸ್ವಿನಿ ಯೋಜನೆಯು ಇಲ್ಲಿವರೆಗೂ ರದ್ದಾಗಿತ್ತು ಸ್ನೇಹಿತರೆ, ಹಲವು ಕಾರಣಗಳಿಂದ. ಈಗ ಯಶಸ್ವಿನಿ ಯೋಜನೆಯು ಮರು ಜಾರಿನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ. ಜೊತೆಗೆ ಯಶಸ್ವಿನಿ ಯೋಜನೆಯಲ್ಲಿ ಹಲವು ಬದಲಾವಣೆಗಳನ್ನು ಸಹ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಯಶಸ್ವಿನಿ ಯೋಜನೆಯು ಯಾವಾಗ ಜಾರಿಯಾಗಲಿದೆ ಮತ್ತು ಬದಲಾವಣೆಗಳಾಗಿರುವಂಥವು ಯಾವ್ಯಾವು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಜಿಎಸ್ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ನೀವು ಉಪಯುಕ್ತ ಆಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ಪಡೆದುಕೊಳ್ಬೋದು. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯಶಸ್ವಿನಿ ಯೋಜನೆಗೂ ಇಲ್ಲಿವರೆಗೂ ರದ್ದಾಗಿತ್ತು ಸ್ನೇಹಿತರೆ, ಸೊ ಈಗ ಮರು ಜಾರಿನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ. ಜೊತೆಗೆ ಯಶಸ್ವಿನಿ ಯೋಜನೆಯಲ್ಲಿ ಹಲವು ಬದಲಾವಣೆಗಳನ್ನ ಸಹ ಮಾಡಿದ್ದಾರೆ. ಈ ಯಶಸ್ವಿನಿ ಯೋಜನೆಯು ಯಾವಾಗ ಜಾರಿಯಾಗಲಿದೆ ಮತ್ತು ಬದಲಾವಣೆಗಳಾಗಿರುವಂಥವು ಯಾವ್ಯಾವು ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ರಾಜ್ಯೋತ್ಸವಕ್ಕೆ ಯಶಸ್ವಿನಿ ಕೊಡುಗೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದಿಂದ. ಸರ್ಕಾರದ ಆದೇಶ ಆಗಿದೆ ಸ್ನೇಹಿತರೆ ಇದು. ಸೊ ಇಲ್ಲಿ ಬದಲಾವಣೆ ಮಾಡಿರುವಂಥದ್ದು ಯಾವ್ಯಾವುದು ಮತ್ತು ಯಾವಾಗ ಆರಂಭವಾಗಲಿದೆ ಅಂತ ತಿಳಿದುಕೊಳ್ಬೋದು. ಸೊ ರಾಜ್ಯೋತ್ಸವಕ್ಕೆ ಯಶಸ್ವಿನಿ ಕೊಡುಗೆ ಅಂತಂದರೆ, ನವೆಂಬರ್ 1 ರಿಂದ ಯಶಸ್ವಿನಿ ಯೋಜನೆಯು ಮರು ಜಾರಿಯಾಗಲಿದೆ ಅಂತ ಇಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಬದಲಾವಣೆಗಳಾಗಿರುವಂಥವು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ಯಶಸ್ವಿನಿ ಯೋಜನೆಯ ಫಲಾನುಭವಿಗಳಿಗೆ ಗರಿಷ್ಠ ಸೌಲಭ್ಯ ಮಿತಿ 5 ಲಕ್ಷ ರೂಪಾಯಿಗಳಿಗೆ ಏರಿಕೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಮೊದಲು ಯಶಸ್ವಿನಿ ಯೋಜನೆ ಕಡೆಯಿಂದ ಸೊ ಫಲಾನುಭವಿಗಳಿಗೆ 2 ಲಕ್ಷದವರೆಗೆ ಒಂದು ಶಸ್ತ್ರಚಿಕಿತ್ಸೆಗಾಗಿ ಹಣ ಸಿಗ್ತಾ ಇತ್ತು. ಸೊ ಈಗ ಯಶಸ್ವಿನಿ ಫಲಾನುಭವಿಗಳಿಗೆ ಗರಿಷ್ಠ ಸೌಲಭ್ಯ ಮಿತಿ 5 ಲಕ್ಷ ರೂಪಾಯಿಗಳಿಗೆ ಏರಿಕೆಯನ್ನ ಮಾಡಿದ್ದಾರೆ. ಅಂದರೆ 3 ಲಕ್ಷ ರೂಪಾಯಿನ ಇಲ್ಲಿ ಏರಿಕೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಎರಡನೇದಾಗಿರುವಂಥ ಒಂದು ಬದಲಾವಣೆ ಯಾವುದು ಅಂತಂದರೆ, ಮೊದಲು ಸದಸ್ಯರು ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಪಡೀಲಿಕ್ಕೆ ಅರ್ಹರಾಗಿದ್ದರು. ಸೊ ಈಗ ಕುಟುಂಬ ಸೇರ್ಪಡೆಯನ್ನು ಮಾಡಿದ್ದಾರೆ. ಅಂದರೆ ಕುಟುಂಬ ಅಂತಂದರೆ ಪತ್ನಿ ಮಕ್ಕಳು ಸೇರಿ ಕುಟುಂಬದ 4ವರಿಗೆ ಸೌಲಭ್ಯ ಅಂತ ಹೇಳಿದ್ದಾರೆ. ಸೊ ಗಂಡ ಹೆಂಡತಿ ಮತ್ತು 2 ಮಕ್ಕಳಿಗೆ ಈ ಒಂದು ಸೌಲಭ್ಯ ದೊರೆತಿದೆ ಸ್ನೇಹಿತರೆ. ಸೊ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ಕುಟುಂಬದಲ್ಲಿರುವಂಥವರು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಬೋದು. ಗ್ರಾಮೀಣಕ್ಕೆ 500 ರೂಪಾಯಿ, ನಗರಕ್ಕೆ 1000 ರೂಪಾಯಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಅಂದರೆ ಗ್ರಾಮೀಣದಲ್ಲಿರುವಂಥ ಜನರಿಗೆ ಅಥವಾ ರೈತರಿಗೆ 500 ರೂಪಾಯಿ ವಂತಿಕೆ ಹಣವಾಗಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಗರದಲ್ಲಿರುವಂಥ ಜನರಿಗೆ ಅಥವಾ ರೈತರಿಗೆ 1000 ರೂಪಾಯಿ ನಿಗದಿರುವಂಥ ಒಂದು ವಂತಿಕೆಯನ್ನು ಕಟ್ಟಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ತುಂಬ ಮುಖ್ಯವಾಗಿರುವಂಥದ್ದು. ಗ್ರಾಮೀಣದಲ್ಲಿರುವಂಥವರು 500 ರೂಪಾಯಿ ವಂತಿಕೆ ಹಣವನ್ನು ಕೊಡಬೇಕು. ಸೊ ನಗರದಲ್ಲಿರುವಂಥವರು 1000 ರೂಪಾಯಿ ವಂತಿಕೆ ಹಣವನ್ನು ಕೊಡಬೇಕು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಏನಾದರೂ ಹೆಚ್ಚುವರಿ ಕುಟುಂಬ ಸದಸ್ಯರಿದ್ದಲ್ಲಿ ಶೇಕಡಾ 20ರಷ್ಟು ಹೆಚ್ಚಳ ಅಂತ ಹೇಳಿದ್ದಾರೆ. ಶೇಕಡಾ 20ರಷ್ಟು ಅಂತಂದರೆ ಗ್ರಾಮೀಣರಿಗೆ ತಲಾ 100 ರೂಪಾಯಿ ಅಂತ ಹೇಳಿದ್ದಾರೆ. ಗ್ರಾಮೀಣದಲ್ಲಿರುವಂಥ ಕುಟುಂಬದಲ್ಲಿ ಏನಾದರೂ ಜಾಸ್ತಿ ಜನ ಇದ್ದರೆ, ಸೊ ಅಂದರೆ 4ಕ್ಕಿಂತ ಹೆಚ್ಚು ಜನ ಏನಾದರೂ ನಿಮ್ಮ ಕುಟುಂಬದಲ್ಲಿ ಇದ್ದರೆ, ಸೊ ಅವರಿಗೆ 20ರಷ್ಟು ಹೆಚ್ಚಳನ ಮಾಡಿದ್ದಾರೆ. ಶೇಕಡಾ 20ರಷ್ಟು ಹೆಚ್ಚಳನ ಮಾಡಿದ್ದಾರೆ. ಸೊ ಗ್ರಾಮೀಣದಲ್ಲಿರುವಂಥವರಿಗೆ 100 ರೂಪಾಯಿ ಇಲ್ಲಿ ಕೊಡಬೇಕಾಗಿರುತ್ತೆ ಸ್ನೇಹಿತರೆ ವಂತಿಕೆ ಹಣವಾಗಿ. ಸೊ ನಗರದಲ್ಲಿರುವಂಥವರು 200 ರೂಪಾಯಿನ ಪಾವತಿ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ. ಇನ್ನೊಂದು ಅವಕಾಶನ ಸಹ ಇಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ನೋಡ್ಬೋದು, SC ST ವರ್ಗದ ಶುಲ್ಕಕ್ಕೆ ರಿಯಾಯಿತಿ ಅಂತ ಹೇಳಿದರೆ, SC ST ವರ್ಗದವರಿಗೆ ಇಲ್ಲಿ ಶುಲ್ಕಕ್ಕೆ ರಿಯಾಯಿತಿನ ಕೊಡ್ತಾ ಇದ್ದಾರೆ. ಅದನ್ನು ಸರ್ಕಾರವೇ ಭರಿಸಲಿದೆ ಅಂತ ಹೇಳಿದೆ. ರಿಯಾಯಿತಿಯನ್ನು ಕೊಟ್ಟಿರುವಂಥದ್ದು ಸರ್ಕಾರವೇ ಭರಿಸಲಿದೆ ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಯಶಸ್ವಿನಿ ಯೋಜನೆ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.